ಮುಂದಿನ ಸುದ್ದಿ ಆಪರೇಷನ್ ಕಾಂಗ್ರೆಸ್ ಆಗುತ್ತಾ ಆಗಲ್ವಾ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಡಿ ಕೆ ಶಿವಕುಮಾರ್ ಸ್ವಲ್ಪ ನೋಡೋಣ ಬರೋರು ಬರಲಿ ನಾವಂತೂ ಆಪರೇಷನ್ ಮಾಡಲ್ಲ ಅಂತಿದ್ದಾರೆ ಈ ನಡುವೆ ಲಕ್ಷ್ಮಣ್ ಸವದಿ ಕೂಡ ಹೊಸ ಬಾಂಬ್ ಸಿಡಿಸಿದರೆ ಒಂದು ರೀತಿ ಆಪರೇಷನ್ ಆಸ್ತಕ್ಕೆ ನಾವು ರೆಡಿ ಅನ್ನೋ ತರ ಜೆ ಪಿಯಿಂದ ಕಾಂಗ್ರೆಸ್ ಸೇರಿ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಪಡೆದ ಅಥಣಿ ಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸೌದಿ ಆಪರೇಷನ್ ಹಸದ ಸುಳುವನ್ನು ಕೊಟ್ಟಿದ್ದಾರೆ ನಂದಗಾಂವ್ನಲ್ಲಿ ಮಾತನಾಡಿದವರು ಬಹಳಷ್ಟು ಮುಖಂಡರು ಕಾಂಗ್ರೆಸ್ ಇರೋಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಬಿಜೆಪಿ ಜೆ ಡಿ ಎಸ್ ತೋರೆದು ಕಾಂಗ್ರೆಸ್ಗೆ ಬರೋದಕ್ಕೆ ಮುಂದಾಗಿದ್ದಾರೆ ಅಂತ ಲಕ್ಷ್ಮಣ್ ಸೌದಿ ಹೇಳಿದರು ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಲೋಕಸಭಾ ಚುನಾವಣೆ ಸಮೀಪ ಮಾಡ್ತಾ ಇದೆ ಹಲವಾರು ಪಕ್ಷಕ್ಕೆ ಬರ್ತಾರೆ ಕಾಲ ಕೂಡಿ ಬಂದ ಸಂದರ್ಭದಲ್ಲಿ ನಾವು ಅದನ್ನು ಪ್ರಕಟ ಮಾಡ್ತೀವಿ ಎಂದರು ಇನ್ನು ರಮೇಶ್ ಕತ್ತಿ ಕಾಂಗ್ರೆಸ್ ಸೇರುವ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಕಾಲ ಕೂಡಿ ಬಂದಾಗ ಈ ಬಗ್ಗೆ ಯೋಚನೆ ಮಾಡ್ತೇವೆ ಅಂತ ಸೌದಿ ಹೇಳಿದ್ದಾರೆ ಒಟ್ನಲ್ಲಿ ರಮೇಶ್ ಕತ್ತಿ ಕಾಂಗ್ರೆಸ್ಗೆ ಬರ್ತಾರಾ ಅನ್ನೋದು ಚರ್ಚೆ ಆಗ್ತಾ ಇದೆ ರಮೇಶ್ ಕತ್ತಿಗೆ ಬಿಜೆಪಿಯಿಂದ ಟಿಕೆಟ್ ಕೊಡ್ತಾರಾ ಇಲ್ವ ಅನ್ನೋದು ಗೊತ್ತಿಲ್ಲ ಈಗ ಕಾಂಗ್ರೆಸ್ಗೆ ಬಂದು ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೇಳ್ತಾರಾ ಅಂತ ಚರ್ಚೆ ಆಗ್ತಿದೆ ಲಕ್ಷ್ಮಣ್ ಸವದಿರ ಮಾತುಗಳು ಅಂದರೆ ಕಾಲ ಕೂಡಿ ಬರಬೇಕು ಎಲ್ಲದಕ್ಕೂ ಅಂತ ಹಾಗಿದ್ರೆ ಮಾತುಕತೆ ಆಗ್ತಾ ಇದೆಯಾ ಅನ್ನೋ ಒಂದು ಚರ್ಚೆ ಶುರುವಾಗ್ತಾ ಇದೆ ಯಾರು ಸೋತವ್ರು ಯಾರಿದ್ದಾರೆ ಯಾರು ಅಸಮಾಧಾನ ಯಾರಿಗೆ ಎಲ್ಲರನ್ನ ಕರ್ಕೊಂಡು ಬನ್ನಿ ಕಾಂಗ್ರೆಸ್ಗೆ ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಆ ಕೆಲಸವನ್ನು ಈಗಾಗಲೇ ಮಾನ್ಯ ಮಾಜಿ ಸಿ ಎಂ ಜಗದೀಶ್ ಶೆಟ್ಟಿ ಮಾಡ್ತಾ ಇದ್ದಾರೆ ಲಕ್ಷ್ಮಣ ಸವದಿ ಕೂಡ ಆ ನಿಟ್ಟಿನಲ್ಲಿ ಸಾಗಬಹುದು ರಮೇಶ್ ಕತ್ತಿ ಕಾಂಗ್ರೆಸ್ಗೆ ಬರ್ತಾರ ಶ್ರದ್ಧೆ ಉಳಿರ್ತಕ್ಕಂಥ ಪ್ರಶ್ನೆ ನೋಡೋಣ ಮುಂದಿನ ದಿನದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಸ್ ಸಿ ನಾ ಮುಂದಿನ ಸುದ್ದಿ